ಐತಿಹಾಸಿಕ ಬಜೆಟ್ ಮಂಡನೆಗೆ ಕೆಲವೇ ಕ್ಷಣಗಳು ಇರುವಾಗ ದೋಸ್ತಿಗಳ ನಡುವೆ ಮತ್ತೊಮ್ಮೆ ಭುಗಿಲೆದ್ದಿದೆ ಭಿನ್ನಮತ. ಬಜೆಟ್ಗೆ ಕೆಲವೇ ಕ್ಷಣ ಇರುವಾಗ ದೋಸ್ತಿಗಳ ನಡುವೆ ಮತ್ತೊಮ್ಮೆ ಭುಗಿಲೆದ್ದಿದೆ ಭಿನ್ನಮತ. ಈ ಬಾರಿ ವಿಕೋಪಕ್ಕೆ ತುತ್ತಾಗಿರ್ತಕ್ಕಂಥವರು ಕೃಷ್ಣ ಬೈರೇಗೌಡರು, ಕಾಂಗ್ರೆಸ್ನ ಸಚಿವರು. ಕೃಷ್ಣ ಬೈರೇಗೌಡ ಸೇರಿದಂತೆ ಕಾಂಗ್ರೆಸ್ ಸಚಿವರ ವಿರುದ್ಧ ಸಿಡಿದೆದ್ದಿದ್ದಾರೆ ಜೆಡಿಎಸ್ನ ಶಾಸಕರು. ಕಾಂಗ್ರೆಸ್ ಸಚಿವರು ನಮ್ಮ ಶಾಸಕರ ಮಾತಿಗೆ ಗೌರವ ಕೊಡ್ತಾ ಇಲ್ಲ, ಕೇವಲ ಯಾವುದೇ ಪ್ರಶ್ನೆ ಕೇಳಿದ್ರೂ ಕೂಡ ಉತ್ತರವನ್ನು ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಸಚಿವರು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೀಗೆ ಆದರೆ ನಮ್ಮ ಕ್ಷೇತ್ರದ ಜನಕ್ಕೆ ನಾವೇನು ಉತ್ತರ ಕೊಡೋದು ಮುಖ್ಯಮಂತ್ರಿಗಳೇ? ಹೀಗಂತ ಸಿಎಂಗೆ ಕಾಂಗ್ರೆಸ್ ಸಚಿವರ ವರ್ತನೆಯ ಬಗ್ಗೆ ದೂರನ್ನು ನೀಡಿದ್ದಾರೆ ಜೆಡಿಎಸ್ನ ಶಾಸಕ. ಶಾಸಕರ ಸಭೆಯಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಸ್ವತಃ ಲೋಕೋಪಯೋಗಿ ಸಚಿವ ರೇವಣ್ಣ ಗರಂ ಆಗಿದ್ದಾರೆ. ಸಚಿವ ಎಚ್ ಡಿ ರೇವಣ್ಣ ಮಾತಿಗೆ ಧ್ವನಿಗೂಡಿಸಿದ್ದಾರೆ ಜೆಡಿಎಸ್ನ ಶಾಸಕರು. ನಮ್ಮ ಮಾತಿಗೆ ಯಾರೂ ಬೆಲೆ ಕೊಡ್ತಿಲ್ಲ, ಹಿಂಗೆ ಆದರೆ ಕಷ್ಟ ಆಗುತ್ತೆ ಅಂತ ಜೆಡಿಎಸ್ನ ಶಾಸಕರು ತಮ್ಮ ಅಳಲನ್ನು ಮುಖ್ಯಮಂತ್ರಿಗಳ ಮುಂದೆ ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ಮುಖ್ಯವಾಗಿ ಕೃಷ್ಣ ಬೈರೇಗೌಡರ ವಿರುದ್ಧ ಈ ರೀತಿ ಜೆಡಿಎಸ್ನ ಶಾಸಕರು ಸಚಿವರು ಗರಂ ಆಗೋದಕ್ಕೆ ಏನ್ ಕಾರಣ? ಅರವಿಂದ್, ಪ್ರಮುಖವಾಗಿ ಕೃಷ್ಣ ಬೈರೇಗೌಡರ ಹತ್ರ ಇರುವಂತದ್ದು ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ಇಲಾಖೆ, ಈ ಇಲಾಖೆಗೆ ಸಂಬಂಧಪಟ್ಟಂತಹ ಗ್ರಾಮೀಣ ಭಾಗದಲ್ಲಿ ಏನಾದ್ರೂ ಶಾಸಕರು ಜೆಡಿಎಸ್ ಶಾಸಕರಿದ್ದಾರೆ, ಒಂದಷ್ಟು ಕಾರ್ಯಕ್ರಮಗಳನ್ನ, ಒಂದಷ್ಟು ಅನುದಾನ ಸೇರಿದಂತೆ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಡ್ಬೇಕು ಅನ್ನುವಂತ ಏನು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಕೃಷ್ಣ ಬೈರೇಗೌಡರು ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಬೆಲೆನ ಕೊಡದೆ, ಶಾಸಕರ ಮಾತಿಗೆ ಯಾವುದೇ ರೀತಿಯಾದಂತಹ ಬೆಲೆನ ಕೊಡದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ ಅಂತ. ಕೇವಲ ಕೃಷ್ಣ ಬೈರೇಗೌಡರಲ್ಲ, ಇನ್ನೂ ಅನೇಕ ಕಾಂಗ್ರೆಸ್ನ ಸಚಿವರ ವಿರುದ್ಧ ಜೆಡಿಎಸ್ನ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಿಎಂ ಜೊತೆ ಏನು ಶಾಸಕರು ಸಭೆಯನ್ನ ಮಾಡಿದ್ರು, ಆ ಸಭೆಯಲ್ಲಿ ನೇರವಾಗಿ ಕಾಂಗ್ರೆಸ್ನ ಸಚಿವರ ಒಂದು ವರ್ತನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಜೊತೆ ಜೊತೆಗೆ ರೇವಣ್ಣ ಕೂಡ, ಸಚಿವ ರೇವಣ್ಣ ಕೂಡ ಕಾಂಗ್ರೆಸ್ನ ಹಲವು ಸಚಿವರ ವರ್ತನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಮಾತನ್ನು ಕೂಡ ಕೇಳ್ತಿಲ್ಲ, ನಮ್ಮ ಕೆಲಸವನ್ನು ಕೂಡ ಮಾಡ್ಕೊಡ್ತಿಲ್ಲ. ಸೊ ಹೀಗಾಗಿ ಸಮಸ್ಯೆ ಆಗಿದೆ ಅನ್ನುವಂತಹ ಒಂದು ಆಕ್ರೋಶವನ್ನ ನಿನ್ನೆ ಸಭೆಯಲ್ಲಿ ರೇವಣ್ಣ ಅವರು ವ್ಯಕ್ತಪಡಿಸಿದ್ರು. ರೇವಣ್ಣ ಅವರ ಮಾತಿಗೆ ಜೆಡಿಎಸ್ನ ಅನೇಕ ಶಾಸಕರು ಕೂಡ ಏನು ಧ್ವನಿಯನ್ನು ಗೂಡಿಸಿದ್ರು. ಇದೇ ರೀತಿ ಆದ್ರೆ ನಮ್ಮ ಕ್ಷೇತ್ರದ ಜನತೆಗೆ ನಾವು ಉತ್ತರ ಕೊಡ್ಲಿಕ್ಕಾಗಲ್ಲ, ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಸಿಎಂ ನೀಡಬೇಕು ಅನ್ನುವಂತಹ ಒತ್ತಾಯವನ್ನ ನಿನ್ನೆ ಶಾಸಕರು ಮಾಡಿರುವಂತದ್ದು. ಶ್ರೀನಿವಾಸ್, ಥ್ಯಾಂಕ್ ಯು, ಉತ್ತಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.